ಇವತ್ತು ನಮ್ಮ ಒಂದು ದಲಿತ ಹೆಣ್ಮಕ್ಕಳಿಗೆ ಆಗಿರೋ ಅನ್ಯಾಯವನ್ನು ಖಂಡಿಸಿ ಇವತ್ತು ನಾವು ಬೃಹತ್ ತಮಟೆ ಚಳವಳಿ ನಂಬಿಕೊಂಡಿದ್ದೀವಿ. ಕಾರಣವೇನೆಂದರೆ ನಮ್ಮ ರೂಪಾಯನ್ನು ಒಬ್ಬ ಹೆಣ್ಣು ಮಹಿಳೆ ಒಂದು ವಂಗಸಂದ್ರದ ಒಂದು ಗಾರ್ಮೆಂಟ್ಸಲ್ಲಿ ಕೆಲಸ ಮಾಡ್ತಾ ಇರ್ತಾಳೆ. ಕೆಲಸ ಮಾಡೋಕ್ಕೆ ಮುಂಚೆನೇ ಆ ಅಮ್ಮನಿಗೆ ಮದುವೆ ಆಗಿರ್ತದೆ. ಮದುವೆ ಆಗಿದ ನಂತರ ಆ ಗಾರ್ಮೆಂಟ್ಸ್ ಮಾಲೀಕರಾದಂಥ ದೇವೇಂದ್ರಪ್ಪನ ಮಗ ಪ್ರವೀಣ್ ಅನ್ನೋರು ಆ ಹುಡುಗಿನ ಮಧ್ಯೆ ಪ್ರೀತಿಸೋಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಇಬ್ಬರನ್ನು ಪ್ರೀತಿಸಿ 12 ವರ್ಷಗಳ ಕಾಲ ಮದುವೆ ಆಗಿ ಜೊತೆಯಲ್ಲಿರ್ತಾರೆ. ಆಮೇಲೆ ಆಕೆಗೆ ಒಂದು ಮೊದಲನೇ ಗಂಡನಿಗೊಂದು ಮಗು ಆಗಿರ್ತದೆ. ಆದರೂ ಸಹ ಅವಳ ಹತ್ರ ಇನ್ನೊಬ್ಬನ ಪ್ರೀತಿ ಮಾಡೋಕ್ಕೆ ಬರ್ತಾನಲ್ಲ ಪ್ರವೀಣ್ ಹತ್ರ ಎಲ್ಲ ಹೇಳ್ಕೊಂಡಿರ್ತಾಳೆ, ನೋಡಿ ನನಗೆ ಇದೆಲ್ಲ ನಾನು ಹಿಂದೆ ಬೀಳಕ್ಕೆ ಹೋಗಬೇಡ, ನಿನ್ನ ನನ್ನ ಮದುವೆ ಆಗಿದೆ ಯಾಕಿದೆ. ಆದರೂ ಸಹ ಆಕೆ ನನ್ನನ್ನು ಮದುವೆ ಆಗಲೇಬೇಕಂತಂತೇಳಿ ಅವನು ಇಷ್ಟಪಟ್ಟು ಆ ಹುಡುಗಿನ ಕರ್ಕೊಂಡೋಗಿ ಚಿಕ್ಕಬಳ್ಳಾಪುರದಲ್ಲಿ ಒಂದು ದೇವಸ್ಥಾನದಲ್ಲಿ ಮದುವೆ ಮಾಡ್ಕೊಂತಾನೆ. ಮದುವೆ ಮಾಡ್ಕೊಂಡ ನಂತರ ಆಕೆ ದಲಿತರೆಂದು ಕೂಡಲೇ ಆ ಹುಡುಗಿನ ದೂರ ತಳ್ಳಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಆ ನಂತರ ಇವ ಗೊತ್ತಾದ ಕೂಡಲೇ ಈ ಮಗು ಕೋರ್ಟ್ಗೆ ಹೋಗ್ತಾಳೆ. ಕೋರ್ಟ್ಗೆ ಹೋಗ್ಬಿಟ್ಟು ನನ್ನ ನ್ಯಾಯ ಸಿಗಲಿ ಅಂತ ಹೇಳ್ಬಿಟ್ಟು ಕೋರ್ಟಲ್ಲಿ ಫ್ಯಾಮಿಲಿ ಕೋರ್ಟಲ್ಲಿ ನನ್ನ ಗಂಡ ನನ್ನ ಜೊತೆ ಇರಲಿಲ್ಲ ಅಂತ ಹೇಳ್ಬಿಟ್ಟು ಹೋಗ್ಬಿಟ್ಟು ಕೋರ್ಟಲ್ಲಿ ನನಗೆ ನ್ಯಾಯ ಸಿಗಲಿ ಅಂತ ಹೇಳ್ಬಿಟ್ಟು ಕೋರ್ಟಿಂದ ಆದೇಶ ಮಾಡ್ಕೊಂಬರ್ತಾಳೆ. ಆದೇಶ ಮಾಡ್ಕೊಂಬಂದು ಗಂಡ ನನ್ನ ಜೊತೆಲೇ ಬದುಕಬೇಕು ಅಂತಂತೇಳಿ ಆದೇಶ ಮಾಡ್ಕೊಂಬಂದು ಆದೇಶ ಮುಖಾಂತರ ಅವ್ರು ಬರ್ತಾರೆ ಅಂತ ನೋಡಿದ್ರೆ ಬರೋದೇ ಇಲ್ಲ ಅವ್ರು ಕೊನೆಗೂ. ಆಮೇಲೆ ಕೋರ್ಟಲ್ಲಿ ನಡೀತಾ ಇರ್ತದೆ ಕೇಸು, ನಡೆಯುವಂಥ ಸಂದರ್ಭದಲ್ಲಿ ಸಹ ಏಕಾಏಕಿ ಅದನ್ನೆಲ್ಲ ಧಿಕ್ಕರಿಸ್ಬಿಟ್ಟು ಇನ್ನೊಂದು ಮದುವೆ ಮಾಡ್ತಾರೆ, ಅದು ಕಾನೂನು ಖಂಡನೆ ಮಾಡ್ತಾರೆ. ದಯವಿಟ್ಟು ಆ ಥರ ಮಾಡಬಾರ್ದು. ನಾವು ಈ ವಿಚಾರಗಳನ್ನು ನಾವು 4ನೇ ತಾರೀಕು ನಾವು ಪ್ರಚಾರ ಮಾಡ್ತೀವಿ, ಪತ್ರಿಕಾಗೋಷ್ಠಿ ಕರಿತೀವಿ. ಆದರೂ ಸಹ ದೇವೇಂದ್ರಪ್ಪ ಮತ್ತು ರಾಜ್ಕುಮಾರ್ ಮತ್ತು ಇದಕ್ಕೆ ಕುಮ್ಮಕ್ಕ ನಡೀತಿರುವ ರಾಮಲಿಂಗ ರೆಡ್ಡಿ, ಪಿ ಎಸ್ ಸತ್ಯನಾರಾಯಣ ಮತ್ತು ಸತ್ಯ ಎಂಬುವರು ಅದಕ್ಕೆ ಧಿಕ್ಕರಿಸಿ ಅವ್ರಿಗೆಲ್ಲ ಬೆಂಬಲ ಕೊಟ್ಟು ಹೆಣ್ಣುಮಗನ ಆಚೆ ತಳ್ತಾರೆ. ಅದು ಖಂಡನೀಯವಾಗಿರ್ತದೆ, ಅದು ಆಗಬಾರ್ದು. ಯಾಕಂದರೆ ಇವತ್ತು ನಮ್ಮ ಹೆಣ್ಣುಮಗಳಿಗೆ ಏನು ಅನ್ಯಾಯ ಆಗಿದೆಯೋ ಆ ಅನ್ಯಾಯನ ನಾವು ಖಂಡಿಸಿ ಅವಳಿಗೆ ನ್ಯಾಯ ಸಿಗಬೇಕಂತ ನಾವು ಹೋರಾಟ ಮಾಡ್ಕೊಳ್ತಾ ಇದ್ದೀವಿ. ನಮ್ಮ ಜೊತೆಯಲ್ಲಿ ನಮ್ಮ ಆನಂದರು ಇದ್ದಾರೆ, ನಮ್ಮ ವಕೀಲರು ಬಂದಿದ್ದಾರೆ. ವಕೀಲರು ಸಹ ಅದೇ ಹೇಳ್ತಾ ಇದ್ದಾರೆ, ಯಾವುದೇ ರೀತಿಯಲ್ಲಿ ನಾವು ಸಿಗೋದು ಬೇಡ, ನಾವು ಏನೇ ಒಂದು ಇದಾಗಲಿ ನಮ್ಮ ಮಗುಗೆ ನ್ಯಾಯ ಕೊಡ್ಸೋಣ ಇದು ಮಾಡ್ತಾರೆ. ಇವತ್ತು ಬೃಹತ್ ತಮಟೆ ಚಳವಳಿ ನಂಬ್ಕೊಂಡಿದ್ದೀವಿ. ಈ ಒಂದು ಪ್ರಚಾರಕ್ಕೆ ನೀವೆಲ್ಲ ಮಧ್ಯಮವರ್ಗದವರು ಸಹಾಯ ಕೊಟ್ಟು ನಮ್ಮ ಹೆಣ್ಣುಮಗುಗೆ ನ್ಯಾಯ ಕೊಡಿಸ್ಬೇಕಂತ ನಾನು ಕೇಳ್ಕೊಳ್ತೀನಿ. ಜೈ ಭೀಮ್, ಜೈ ಭಾರತ್, ಜೈ ಅಂಬೇಡ್ಕರ್. ಆಗಿರೋದು ನನಗೆ ಅನ್ಯಾಯ, ನನ್ನ ಜೀವನ ಹಾಳು ಮಾಡಿದ್ರು, ಇನ್ನೊಂದು ಮದುವೆ ಮಾಡಿಕೊಂಡು ಆ ಹುಡುಗಿ ಜೀವನವನ್ನು ಹಾಳು ಮಾಡಿದ್ದಾರೆ. ಇದಕ್ಕೆ ನ್ಯಾಯಾಲಯನೇ ಶಿಕ್ಷೆ ಕೊಡಬೇಕು. ನೀವೇ ಅದಕ್ಕೆ ಏನು ಪರಿಷ್ಕಾರ ನೀವೇ ಹೇಳಿದ್ರು ಸರ್. ಎಲ್ಲರಿಗೂ ಒಂದು ನಂಬಿಕೆ ಅನ್ನೋದು ದೊಡ್ಡ ವಿಷಯ. ಆ ನಂಬಿಕೆಯಿಂದನೇ ನಾನು ಕೋರ್ಟ್ವರೆಗೂ ಹೋಗಿದ್ದೀನಿ. ಕೋರ್ಟಲ್ಲಿ ಕೂಡ ನಂಗೆ ನ್ಯಾಯ ಸಿಗುತ್ತೆ ಅಂತ ನಾನು ನಂಬಿದ್ದೀನಿ ಸರ್. ಸರ್, 3 ತಿಂಗಳು ಒಳಗಡೆ ಬಂದು ಬದುಕಬೇಕು ಅಂತ ಆದೇಶ ಆಗಿದೆ, ಬಟ್ ಅವ್ರ ಕಾನೂನಿಗೆ ಬೆಲೆ ಕೊಡ್ತಾ ಇಲ್ಲ. ಅದಕ್ಕೋಸ್ಕರ ಇವಾಗ ಸಂಘಟನೆ ಕಡೆಯಿಂದ ಹೋಗಿ ನ್ಯಾಯ ಬೇಕು ಅಂತಬಿಟ್ಟು ನಾನು ಕೇಳ್ಕೊತಾ ಇದ್ದೀನಿ. ಆತ್ಮೀಯರೇ, ವಿವಾಹ ಅನ್ನೋದು ಒಂದು ಪವಿತ್ರವಾದ ಸಂಬಂಧ. ಈ ಸಂಬಂಧದಲ್ಲಿ ಪ್ರವೀಣ್ ಅಂತಕ್ಕಂಥವರು ರೂಪಾ ಅವ್ರನ್ನ ಮೆಚ್ಚಿ ಮದುವೆ ಸಂಸಾರ ಮಾಡಿದ್ದಾರೆ. ಅವರಿಗೆ ಒಂದು ಹೆಣ್ಮಗಳಿದ್ದಾಳೆ. ಆ ಹೆಣ್ಮಗಳು ಕೂಡ ಈ ಒಂದು ವಂಚನೆ, ದೌರ್ಜನ್ಯ, ಮೋಸಕ್ಕೆ ಒಳಪಟ್ಟಿದ್ದಾಳೆ. ನೋಡಿ, ಬಾಹ್ಯ ಸೌಂದರ್ಯಕ್ಕೆ ಮೊದಲೇ ಮಾಡ್ಕೊಳ್ಳೋದಷ್ಟೇ ಅಲ್ಲ, ಸಂಸಾರ ಮಾಡ್ತೀನಿ, ಜೊತೆಯಲ್ಲಿ ಸಾಯೋ ತನಕ ಜೊತೆ ಜೊತೆಯಲ್ಲಿ ಇರ್ತೀನಿ ಅಂಥೇಳಿ ಸಪ್ತಪದಿ ತುಳಿತಕ್ಕಂಥದ್ದು ಒಂದು ವಿವಾಹದ ಪವಿತ್ರ ಸಂಬಂಧ. ಈ ಹೆಣ್ಣುಮಗಳು ಯಾವಾಗ ಇವಳು ದಲಿತೆ, ಹೆಣ್ಣುಮಗಳು ಎಸ್ ಸಿ ಅಂತ ಗೊತ್ತಾಯಿತೋ, ಅವನು ಮದುವೆ ಆದವನು, ಸಂಸಾರ ಮಾಡಿದವನು, ಒಂದು ಮಗುವಿಗೆ ಜನ್ಮ ಇತ್ತವನು, ಈ ಹೆಣ್ಮಗಳನ್ನ ಬಿಟ್ಬಿಡ್ತಾನೆ. ಅಂದರೆ ಅವನು ನಾನು ಯಾರಿಗೂ ಹೆದರಲ್ಲ ಅಂತ ಅವನು ಹೇಳ್ತಾ ಇದ್ದಾನೆ. ಕಾನೂನಿಗೆ ಹೆದರಬೇಕಲ್ವಾ? ನೋಡಿ, ಒಂದು ಹೆಣ್ಣುಮಗಳಿಗೆ ಮದುವೆಯಾಗಿ ಹೆಣ್ಣುಮಗಳು ಬದುಕಿರಬೇಕಾದ್ರೆ ಸಂಸಾರ ಅನ್ನತಕ್ಕಂಥದ್ದು ಆಗಲೇ ಎಸ್ಟಾಬ್ಲಿಷ್ ಆದಮೇಲೆ ಎರಡನೇ ಮದುವೆ ಆಗ್ತಕ್ಕಂಥದ್ದು ಬೈಗ್ಯಾಮಿ ಕೇಸ್ನಲ್ಲಿ 7 ವರ್ಷ ಜೈಲಿಗೆ ಹೋಗ್ತಾರೆ. ಇವನನ್ನು ಸರ್ಕಲಲ್ಲಿ ನಿಲ್ಲಿಸಿ ಕಟ್ಟಾಕಿ ಆಗ ಸಾರ್ವಜನಿಕರು ಅವನಿಗೆ ಪಾಠ ಕಲಿಸಬೇಕಾಗತ್ತೆ. ಯಾಕೆಂದರೆ ಇವನು ನ್ಯಾಯಾಲಯದ ಆದೇಶವನ್ನು ಉಲ್ಲಂಘಿಸ್ತಾ ಇದ್ದಾನೆ, ವ್ಯವಸ್ಥೆಯನ್ನು ವಿರುದ್ಧವಾಗಿ ಖಂಡಿಸ್ತಾ ಇದ್ದಾನೆ. ಇವನು ಅನ್ಯಾಯ, ದಬ್ಬಾಳಿಕೆ, ದೌರ್ಜನ್ಯ ಇವನ ಉಸಿರನ್ನಾಗಿ ಮಾಡ್ಕೊಂಡಿದ್ದಾನೆ. ಇಂಥವರು ವಿಷಜಂತುಗಳು, ಸಮಾಜಘಾತಕರು. ಹೆಣ್ಮಕ್ಕಳಿಗೆ ನ್ಯಾಯ ಸಿಗೋವರೆಗೂ ನಾವು ಬಿಡಲ್ಲ. ಇವತ್ತಿಂದ 3 ದಿವಸ ಟೈಮು, ಈ 3 ದಿವಸದಲ್ಲಿ ತಪ್ಪಾಯಿತು, ನಾನು ನ್ಯಾಯಾಲಯದ ಆದೇಶದಾಗೆ ಕರ್ಕೊಂಡೋಗಿ ಮದುವೆ ಮಾಡ್ಕೊಂಡಿದ್ದೀನಿ, ಇಟ್ಕೊಂಡಿದ್ದೀನಿ, ನಾನು ಸಂಸಾರ ಮಾಡ್ತೀನಿ ಅಂತಕ್ಕಂಥ